ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಮೊನ್ನೆ ದಿನ ನಾವು ತೋಟಕ್ಕೆ ಹೋಗಿದ್ವಲ್ಲ ಅಲ್ಲಿ ವಾಪಸ್ ಬರ್ತಾ ನಾವು ಒಂದು ನಿಂಬೆ ಹಣ್ಣಿನ ಸಸಿ ಬಂದ್ವಿ ಆ್ಯಕ್ಚುಲಿ ತೋಟದಲ್ಲೇ ನಡೆಸ್ತಾ ಇದ್ರು ಅಲ್ಲಿ ಒಂದು ಎಕ್ಸ್ಟ್ರಾ ಸಸಿ ಇತ್ತು ಸರಿ ಮನೇಲಿ ಹಾಕೊಳ್ಳೋಣ ಚೆನ್ನಾಗಿರತ್ತೆ ಯಾವಾಗ ಬೇಕೋ ಫ್ರೆಶ್ ನಿಂಬೆ ಹಣ್ಣು ಅಲ್ಲೇ ಕಿತ್ಕೊಳ್ಬೋದು ಚೆನ್ನಾಗಿರತ್ತೆ ಅಂತ ಹೇಳಿ ನಿಂಬೆ ಸಸಿ ತೊಗೊಂಡು ಬಂದಿದ್ವಿ ನಾನು ಇವಾಗ ಫ್ರೀ ಆಗಿದ್ದಾನೆ ಸೊ ಹಾಗಾಗಿ ಇವಾಗ ನಿಂಬೆ ಹಣ್ಣಿನ ಸಸಿ ನಡೆಸ್ತಾ ಇದ್ದೀನಿ ಅಲ್ಲಿ ಕಾರ್ನರಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಮನೇಲಂತೂ ಪೂರ್ತಿ ಎಲ್ಲ ಗಿಡಗಳು ತುಂಬ ತುಂಬೋಗಿದೆ ಜಾಗನೇ ಇಲ್ಲ ಈಗ ಲಾನ್ ಮಧ್ಯದಲ್ಲೆಲ್ಲ ಕೆತ್ತಿ ಇವಾಗ ಗಿಡಗಳನ್ನ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ತೋಟದಿಂದ ವೀಡಿಯೋ ಮಾಡಿದ್ದೆ ಎರಡು ವೀಡಿಯೋಸ್ ಮಾಡಿದ್ದೆ ಸೊ ಇನ್ನೂ ನೀವು ಯಾರು ಆ ವೀಡಿಯೋಸ್ ನೋಡಿಲ್ಲ ಅಂತಂದ್ರೆ ಅದನ್ನ ಒಂದ್ಸಲಿ ಚೆಕ್ ಮಾಡಿ ಇಷ್ಟ ಆಗಬಹುದು ನಿಮಗೂ ಸಹ ಗಿಡ ಹಾಕಕ್ಕೆ ಮುಂಚೆ ಕೆತ್ತಿದಾಗ ಒಂದು ಸ್ವಲ್ಪ ಈ ಕಾಂಪೋಸ್ಟ್ ಏನಿರುತ್ತೆ ಅಂದರೆ ಗೊಬ್ಬರ ಅದು ಇದು ಎಲ್ಲ ಹಾಕಿ ಅದಾದಮೇಲೆ ಗಿಡ ನೆಟ್ಟರೆ ಚೆನ್ನಾಗಿ ಬರುತ್ತೆ ಬೆಳೆಯುತ್ತೆ ಅಂತ ನಾವು ಇಲ್ಲಿ ಪ್ರತಿ ಸಸಿ ನೆಟ್ಟಾಗಲೂ ಇದನ್ನೇ ಮಾಡ್ತಾ ಇರೋದು ಪ್ರತಿ ಸಲ ಈ ಗಿಡ ನೆಡೋಕೆ ಮುಂಚೆ ಒಂದು ಸ್ವಲ್ಪ ಗೊಬ್ಬರ ಹಾಕಿ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಪ್ರತಿ ಗಿಡ ಹಾಕಿದಾಗಲೂ ನಾವು ಇದೇ ಮಾಡ್ತಾ ಇರೋದು ಇದು ವರ್ಮಿ ಕಾಂಪೋಸ್ಟ್ ಅಂತ ಆನ್ಲೈನಲ್ಲೇ ತರಿಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಗೊಬ್ಬರ ಇದು ಅದಲ್ಲದೆ ಆಯಾ ಗಿಡಕ್ಕೆ ತಕ್ಕಂತೆ ಸಪ್ರೇಟ್ ಸಪ್ರೇಟಾಗಿ ಗೊಬ್ಬರಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹೈ ಬಿಸ್ಕಸ್ಗೆ ಅದರದ್ದೇ ಆದ ಹೈ ಬಿಸ್ಕಸ್ ಕಾಂಪೋಸ್ಟ್ ಅಂತ ಇದೆ ಫ್ಲವರಿಂಗ್ ಅಂತ ಹೇಳಿ ಮತ್ತೆ ದಾಳಂಬ್ರಿ ಗಿಡಕ್ಕೆ ಆಗಿದೆ ಸೊ ಇದೆಲ್ಲ ನಂಗೆ ಗೊತ್ತಿಲ್ಲ ಇದೆಲ್ಲ ಜಾನು ರಿಸರ್ಚ್ ಮಾಡಿ ತರಿಸಿರೋದು ಆನ್ಲೈನಲ್ಲಿ ಎಲ್ಲ ಅಮೆಝಾನಿಂದನೇ ತರಿಸಿರೋದು ಈ ಎಲ್ಲ ಗೊಬ್ಬರನೂ ಆದರೆ ಮೊನ್ನೆ ನಾವು ತೋಟಕ್ಕೆ ಹೋಗಿದ್ದಾಗ ಅಲ್ಲಿ ಹಸು ಮತ್ತು ಕುರಿ ಎರಡರದ್ದು ಗೊಬ್ಬರ ಮಿಕ್ಸ್ ಇರೋದಿತ್ತು ಸೊ ಅದನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ ಅದನ್ನು ಹಾಕಿಲ್ಲ ಮುಂದಿನ ಸಲ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮಾಡಿದಾಗ ಆಗ ಅದನ್ನು ಹಾಕೋಣ ಅಂತ ತೆಗೆದಿಟ್ಟಿದ್ದೀವಿ ನನಗೆ ಈ ಗಾರ್ಡನಿಂಗು ಮತ್ತು ಗಿಡಗಳು ಅದ್ರ ಬಗ್ಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ನನಗೂ ಜನಗೂ ಇಬ್ಬರಿಗೂ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ನನ್ನ ವೀಡಿಯೋಸಲ್ಲಿ ನೀವು ಜಾಸ್ತಿ ಗಿಡಗಳಾಗಿರ್ಬೋದು ಅಥವಾ ಗಾರ್ಡನ್ನಿಂದ ವಿಡಿಯೋಸ್ ಇರ್ಬೋದು ಅಂಥದ್ದು ಸ್ವಲ್ಪ ಹೆಚ್ಚಾಗಿ ನೋಡ್ತೀರಾ ನೋಡೋರಿಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಗೊತ್ತಿಲ್ಲ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ಹಸಿರು ಮತ್ತು ಬಣ್ಣ ಬಣ್ಣದ ಹೂವು ಅದೆಲ್ಲ ಇದ್ದರೆ ವಿಡಿಯೋ ಯೂಶ್ವಲಿ ನೋಡೋಕೆ ಇಷ್ಟ ಆಗತ್ತೆ ಎಲ್ರಿಗೂ ಆಗತ್ತೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟ ಆಗಬಹುದೇನೋ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಆ ಕಡೆ ತನಕ ನೋಡಿ ಆಯ್ತಾ ಎರಡು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ರಾಜ್ಮಾ ರೆಸಿಪಿ ನಾನು ಮುಂಚೆ ಹೋದ್ವಾರದ ಬ್ಲಾಗಲ್ಲಿ ಒನ್ಸೆ ಹೇಳಿದ್ದೆ ಶೇರ್ ಮಾಡ್ತೀನಿ ಈ ರೆಸಿಪಿನ ಅಂತ ಮತ್ತೊಂದು ದೇವ್ರ ನೈವೇದ್ಯಕ್ಕೆ ಮಾಡೋವಂಥ ಇನ್ನೊಂದು ರೆಸಿಪಿ ಆಲ್ಮೋಸ್ಟ್ ಸಂಜೆ ಐದು ಗಂಟೆ ತನಕ ಬಿಸಿಲು ಜೋರೇ ಇತ್ತು ಮಳೆ ಬರುತ್ತೆ ಅನ್ನೋ ಹಾಗೆ ಏನಿರಲಿಲ್ಲ ಸಡನ್ನಾಗಿ ಆಯಿತು ಸರಿ ಮಳೆ ಸಡನ್ನಾಗಿ ಶುರುವಾಗಿ ಬಿಡುತ್ತೆ ಹೇಳೋಕ್ಕಾಗಲ್ಲ ಬಟ್ಟೆ ತಕ್ಕೊಳ್ಳೋಣ ಅಂತ ಬಂದು ಮೇಲೆ ನೋಡಿದ್ರೆ ಪೂರ್ತಿ ಕಪ್ಪಿದೆ ಮೋಡ ಯಾವ ಮೂಮೆಂಟಲ್ಲಿ ಮಳೆ ಸುರಿಯುತ್ತೋ ಅನ್ನೋ ಥರ ಇದೆ ಆಗಲೇ ನಮ್ಮ ಬರೋ ಅಷ್ಟೇ ನಾಲ್ಕು ಹನಿ ಹಾಕಿತ್ತು ಫುಲ್ ರಿಸಲ್ ನನ್ನ ಮಾಡ್ ನೋಡಿದರೆ ಹೇಳ್ಬೋದು ಅಲ್ಲಲ್ಲಿ ಹನಿ 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 ಕಾಣಿಸ್ತಾನೆ ಇದೆ ಟೆರೆಸ್ ಮೇಲೆ ಬಂದ್ರಂತೂ ಸಮನ್ವಿಗೆ ತುಂಬ ಖುಷಿ ಮೇಲೆ ಅವ್ಳಿಗೆ ಇಷ್ಟ ಬಂದಷ್ಟು ಹೊತ್ತು ಸೈಕಲ್ ತುಳ್ಕೊಳ್ಬೋದು ಅಂತ ಹೇಳಿ ಅದು ಆ ಸೈಕಲ್ ಅವಳಿಗೆ ಹೋಗಿದೆ ತುಂಬ ಪುಟ್ಟವಳಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅವಳಿಗೆ ತಂದು ಕೊಟ್ಟಿದ್ದು ಅದು ಈಗ ಅವಳಿಗೆ ಸೈಕಲ್ ಹೊಡಿಯೋಕೆ ಬಂದ್ಬಿಟ್ಟಿದೆ ಸೊ ಮೇಲೆ ಬಂದ ತಕ್ಷಣ ಸಾಕು ಸೈಕಲ್ ಹೊಡಿತಾನೆ ಇರ್ತಾಳೆ ಇಲ್ಲಿ ನಮ್ಮ ಮನೆ ಟೆರೆಸ್ ಮೇಲೆ ಕೂತ್ಕೊಂಡು ಕಾಫಿ ಇಲ್ಲ ಟೀ ಕುಡ್ಕೊಂಡು ಮಳೆ ನೋಡ್ತಾರೆ ನಮ್ಮ ಮನೆ ಟೆರೆಸ್ ಅಂತಲ್ಲ ಆದರೆ ನನಗೆ ನಾನು ಹೇಳ್ತಾ ಇರೋದು ಟೆರೆಸ್ ಮೇಲೆ ಕುತ್ಕೊಂಡು ಮಳೆ ಬರ್ತಿರೋದನ್ನ ನೋಡೋದು ಕಾಫಿ ಕುಡ್ಕೊಂಡು ಅದು ಮಜಾನೇ ಬೇರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೈಂಡ್ ಸಡನ್ನಾಗಿ ಕಾಮ್ ಅನಿಸ್ಬಿಡುತ್ತೆ ಮಳೆ ಹೊಯ್ದಾಗ ಭೂಮಿ ಹೇಗೆ ತಂಪಾಗುತ್ತೋ ಅದೇ ಥರ ಮನಸ್ಸಲ್ಲಿ ಏನೇ ಟೆನ್ಷನ್ ಇದ್ರು ಅಥವಾ ಬೇಸರ ಇದ್ದರು ಮಳೆ ನೋಡ್ತಾ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಮೈಂಡಲ್ಲಿರೋ ಸ್ಟ್ರೆಸ್ ಎಲ್ಲ ಹಾಗೆ ರಿಲೀಸ್ ಆಗೋಗುತ್ತೆ ಮೈಂಡ್ ಕಾಮ್ ಅನಿಸುತ್ತೆ ಇದು ನನ್ನ ಭಾವನೆ ಮೇ ಬಿ ಎಲ್ಲರಿಗೂ ಹಾಗೆ ಅನ್ ಅನ್ಸುತ್ತೆ ಯಾಕಂದ್ರೆ ಯಾಕಂದರೆ ಪ್ರಕೃತಿ ಅನ್ನೋದು ಅದೇ ತರಾನೇ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ ಸುಮಾರಷ್ಟೊತ್ತು ಮಳೆ ನೋಡ್ತಾನೆ ಇದ್ವಿ ಮುಂಚೆ ಎಲ್ಲ ಆದರೆ ಮಳೆ ಬಂದಾಗ ಕರೆಂಟ್ ಹೋಗ್ಬಿಡೋದು ಅದಂತೂ ಇನ್ನೂ ಸೂಪರ್ ಆಗಿರೋದು ಆದರೆ ಈಗೆಲ್ಲ ಯು ಪಿ ಎಸ್ ಮನೇಲಿರೋದ್ರಿಂದ ಆ ಕರೆಂಟ್ ಹೋದಾಗ ಆ ಮಜಾ ಇರೋದಿಲ್ಲ ಈಗಿನ ಕಾಲದ ಮಕ್ಳಿಗಂತೂ ಕರೆಂಟ್ ಹೋದಾಗ ಜೀವನ ಹೇಗಿರುತ್ತೆ ಅನ್ನೋ ಅನುಭವ ಸ್ವಲ್ಪ ಕಮ್ಮಿನೇ ಅಂತ ಅನಿಸುತ್ತೆ ಅಷ್ಟೊತ್ತು ಟೆರೆಸ್ ಮಲ್ಲಿದ್ದು ಅದಾದಮೇಲೆ ಅಡುಗೆ ಮಾಡಬೇಕಾಗಿತ್ತು ಅಂತ ಹೇಳಿ ಕೆಳಗೆ ಬಂದೆ ಬೆಳಗ್ಗೆ ರಾಜ್ಮಾ ನೆನೆಸಿಟ್ಟಿದೆ ರಾಜ್ಮಾ ಕಾಳು ಅಥವಾ ರೆಡ್ ಕಿಡ್ನಿ ಬೀನ್ಸ್ ಅಂತ ಏನು ಸಿಗುತ್ತೆ ಅದನ್ನು ಬೆಳಗ್ಗೆ ನೆನೆಸಿಟ್ಟಿದೆ ಒಂದು ಎಂಟು ಗಂಟೆಗಳ ಕಾಲ ಆದರೂ ಅದು ಚೆನ್ನಾಗಿ ಈಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಾಳೆಲ್ಲ ನೆನೆಯೋ ಅಷ್ಟು ನೀರು ಹಾಕ್ಕೊಂಡು ನಾಲ್ಕು ವಿಸಿಲು ಹೈ ಫ್ಲೇಮಲ್ಲಿ ಕೂಗಿಸ್ಕೊಂಡು ಅದಾದಮೇಲೆ ಆಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ಮತ್ತು ನಾಲ್ಕರಿಂದ ಐದು ಸಲ ಕೂಗಿಸ್ಕೊಂಡ್ರೆ ರಾಜಕ್ಕಳು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಅದು ಕಾಳೆಲ್ಲ ಬೆಂದು ಅಷ್ಟರಲ್ಲಿ ಏನೇನು ಬೇಕೋ ರೆಡಿ ಮಾಡ್ಕೊಬೋಣ ಅಂತ ಹೇಳಿ ಇಲ್ಲಿ ನಾನು ಈರುಳ್ಳಿನ ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸಣ್ಣಗೆ ಹೆಚ್ಕೊಳ್ಬೇಕು ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಚಾಪರ್ ಇಲ್ಲ ಅಂತಂದ್ರೂ ಏನು ಮಾಡಿ ಗೊತ್ತಾ ಈರುಳ್ಳಿನ ಒಂದು ಮೂರು ಈರುಳ್ಳಿ ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಬಿಟ್ರೆ ಬೆಟರು ಚೆನ್ನಾಗಿರುತ್ತೆ ಈರುಳ್ಳಿ ಮೊದಲು ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಟೊಮ್ಯಾಟೊ ಒಂದು ಎಷ್ಟು ಮೂರು ಈರುಳ್ಳಿ ತೊಗೊಂಡಿದ್ದೀನಲ್ವ ಮೂರು ಈರುಳ್ಳಿ ತೊಗೊಂಡ್ರೆ ದಪ್ಪ ಸೈಜಿನ ಮೂರು ಟೊಮ್ಯಾಟೊ ಆದರೆ ನಡೆಯುತ್ತೆ ಸಣ್ಣ ಸಣ್ಣದಂದರೆ ಒಂದು ನಾಲ್ಕರಿಂದ ಐದು ಟೊಮೆಟೊ ಟೊಮ್ಯಾಟೊ ತೊಗೊಳ್ಳೇಬೇಕಾಗತ್ತೆ ಈರುಳ್ಳಿ ಪೇಸ್ಟು ಟೊಮ್ಯಾಟೊ ಪೇಸ್ಟು ರೆಡಿಯಾಗೋದ್ರೆ ಇನ್ನು ಮಿಕ್ಕಿದೆಲ್ಲ ಕರಿ ಮಾಡೋದು ತುಂಬಾ ಈಸಿ ಸೊ ಅದಕ್ಕೆ ಮತ್ತಿನ್ನೇನು ಬೇಕಾಗುತ್ತೆ ಹಸಿರು ಮೆಣಸಿನ್ಕಾಯಿ ಒಂದು ಹೆಚ್ಕೋಬೇಕು ಎರಡೇ ಎರಡು ಸಾಕು ಮಿಕ್ಕಿದೆಲ್ಲ ನೆಕ್ಸ್ಟು ಪ್ರೊ ರೆಸಿಪಿ ಮಾಡ್ತಾ ಹೇಳ್ತೀನಿ ಹೇಗೆ ಹೇಗೆ ಮಾಡಬೇಕು ಅಂತ ಆದರೆ ತುಂಬಾ ಸುಲಭ ತುಂಬ ಹೊತ್ತು ಹಿಡಿಯತ್ತೆ ಅಥವಾ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆ ಥರ ಎಲ್ಲ ಏನೂ ಇಲ್ಲ ಸುಲಭವಾಗಿ ತುಂಬಾ ಬೇಗನೆ ಮಾಡ್ಕೊಳ್ಬೋದಂಥ ಒಂದು ರೆಸಿಪಿ ಇದು ನಾರ್ತ್ ಇಂಡಿಯಾಲೆಲ್ಲ ರಾಜ್ಮಾ ಚಾವಲ್ ಅಂದರೆ ತುಂಬ ಫೇಮಸ್ಸು ನಾನು ಡೆಲ್ಲಿ ಇದ್ದಾಗ ಸ್ವಲ್ಪ ದಿನ ಹಾಗೆಯೇ ಅವ್ರಿಗೆ ಇವತ್ತು ಊಟ ಅಂತಂದರೆ ರಾಜ್ಮಾ ಚಾವಲ್ ಅಂತ ಹೇಳೋರು ಅದು ಅವ್ರಿಗೆ ತುಂಬ ಸ್ಪೆಷಲ್ ಮೀಲ್ ಥರ ಬಿಕಾಸ್ ನಮಗೆಲ್ಲ ಅನ್ನ ಸಾರು ಅಥವಾ ಅನ್ನ ಕಾಳು ಹುಳಿ ಎಲ್ಲ ತುಂಬ ಕಾಮನ್ ನಮ್ಮ ಕಡೆ ಆದರೆ ಅವ್ರಿಗೆ ಮಾತ್ರ ತುಂಬ ಸ್ಪೆಷಲ್ ಮೀಲ್ ಎಸ್ಪೆಷಲಿ ಪಂಜಾಬೀಸ್ ಇರ್ತಾರೆ ನೋಡಿ ಅವ್ರಿಗಂತೂ ರಾಜ್ಮಾ ಚಾವಲ್ ಅಂದರೆ ತುಂಬ ಫೇವ್ರೇಟ್ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡು ಊಟ ಅವರು ನಮ್ಮ ಕಡೆಯವರು ಸ್ವಲ್ಪ ಇದು ಕಮ್ಮಿನೇ ನಾರ್ತ್ ಇಂಡಿಯನ್ ಡಿಶ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಅಂದರೆ ಇವಾಗ ಎಲ್ಲ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ಒಟ್ಟಿಗೆ ಎಲ್ಲರೂ ಎಲ್ಲರ ಮನೇಲೂ ಮಾಡೋದ್ರಿಂದ ಇದು ಕಾಮನ್ ಆಗಿದೆ ಬಟ್ ಮುಂಚೆ ಎಲ್ಲನೂ ತುಂಬ ರೇರ್ ಡಿಶ್ ಆಗಿತ್ತು ಇದು ಆ್ಯಂಡ್ ಅವರು ಅನ್ನ ಬರೀ ಬರೀ ನಮ್ಮ ಥರ ಪ್ಲೇನ್ ರೈಸ್ ಎಲ್ಲ ಜೀರಾ ರೈಸೇ ಮಾಡ್ಕೊಳ್ತಾರೆ ಮೋಸ್ಟ್ ಆಫ್ ದ ಟೈಮ್ ಅನ್ನ ಪ್ಲೇನಾಗಿ ಮಾಡಲ್ಲ ಅವರು ಜೀರಾ ರೈಸೇ ಇರುತ್ತೆ ಆ್ಯಂಡ್ ಬಾಸ್ಮತಿ ರೈಸ್ ಇರುತ್ತೆ ನಮ್ಮ ಥರ ಸೋನಾ ಮಸೂರಿ ಅಲ್ಲಂತೂ ಅಕ್ಕಿ ನಮ್ಗಳ ಥರ ಇರೋದೇ ಇಲ್ಲ ನಾರ್ತ್ ಇಂಡಿಯನ್ನಲ್ಲಿ ಇಲ್ಲ ಬಾಸ್ಮತಿ ರೈಸು ಇಲ್ಲ ಅವ್ರದ್ದು ಅಕ್ಕಿನೇ ಬೇರೆ ಒಂದು ಘಮ ಇರುತ್ತೆ ಆ ಅಕ್ಕಿನಲ್ಲಿ ಬಟ್ ನಾವದನ್ನು ಜಾಸ್ತಿ ದಿನ ತಿನ್ನೋಕ್ಕಾಗಲ್ಲ ಬಿಕಾಸ್ ನಮಗೆ ಈ ಕಡೆ ಸೌತಲ್ಲಿ ಸೋನಾ ಮಸೂರಿ ಆ ಥರ ಅಕ್ಕಿಗಳು ತಿಂದು ಅಭ್ಯಾಸ ಆಗಿಬಿಟ್ಟು ಆ ಅಕ್ಕಿಗಳು ನಮಗೆ ಹೊಂದೋದಿಲ್ಲ ಈರುಳ್ಳಿ ಟೊಮೆಟೊ ಪೇಸ್ಟ್ ಎಲ್ಲ ಆಯಿತು ಈಗ ಕಾಳು ಬೆಂದಿದೆ ನೋಡಿ ಹಿಂಗೆ ಕೈಯಲ್ಲಿ ಹಿಸ್ಕಿದ್ರೆ ತುಂಬ ಸಾಫ್ಟಾಗಾಗಿದೆ ಹಾಗಾಗಿದ್ರೆ ಕರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತು ಕುಕ್ಕ ಮೇಲೆ ಅಯ್ಯೋ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಎರಡು ಮೂರು ಸಲ ಕೂಗಿಸ್ಕೊಂಡ್ರೆ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ ಈಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಜೀರಿಗೆ ಹಾಕಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಏನು ಮಾಡಿ ಮಾಡಿಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ನಾನಿವತ್ತು ಅನ್ನ ಜೊತೆ ತಿಂತ ಇಲ್ಲ ಇದು ನನಗೆ ಇಷ್ಟ ಆಗಲ್ಲ ಅನ್ನದ ಜೊತೆ ಇದು ಸೊ ಹಾಗಾಗಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆ ರಾಜ್ಮಾ ಕರಿ ಈರುಳ್ಳಿನ ಬಾಡಿಸ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಪೂರ್ತಿ ಕೆಂಪಾಗೋವರೆಗೂ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಕೆಂಪಾಗಿದೆ ಆಗಿದೆ ಅಂತ ಅಂದಾಗ ಇದಕ್ಕೆ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕಾಗುತ್ತೆ ಮತ್ತು ಆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಾನು ಕೂಡ ರಾಜ್ಮಾ ಕರಿ ಮಾಡಿ ತುಂಬಾ ದಿನ ಆಗಿತ್ತು ಸುಮಾರು ಈ ಇತ್ತೀಚೆಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟವೂ ಆಗಿತ್ತು ಅದಲ್ಲದೆ ಯಾ ಅದು ಕಾಲು ಖಾಲಿಯಾಗಿ ಹೋಗಿತ್ತು ಆ್ಯಂಡ್ ನೆನಪಲ್ಲೂ ಇರಲ್ಲ ಸಮ್ ಟೈಮ್ಸು ಸಡನ್ನಾಗಿ ಯಾರೋ ಹೇಳಿದಾಗ ಯಾರೋ ಕೇಳಿದಾಗ ಸಡನ್ನಾಗಿ ನೆನಪಾಗತ್ತೆ ಸೊ ಹಾಗಾಗಿ ಇವಾಗ ತುಂಬ ದಿನಗಳ ನಂತರ ಮಾಡ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೆಟೊ ಪೇಸ್ಟ್ ಅಥವಾ ಟೊಮೆಟೊ ಏನು ನಾನು ಚಾಪ್ ಮಾಡಿಟ್ಕೊಂಡಿದೆ ಸಣ್ಣಕ್ಕೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಪೂರ್ತಿ ಬಾಡಿಸ್ಕೊಳ್ಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಬಾಡಿಸ್ಕೋಬೇಕು ಆಗ ಒಂದು ಸ್ವಲ್ಪ ನೀರೆಲ್ಲ ಬಿಡುತ್ತೆ ಟೊಮ್ಯಾಟೋನು ಆಗಿರುತ್ತೆ ಸ್ವಲ್ಪ ಶೀತ ಬಂದಿದೆ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೆ ಹಾಗಾಗಿ ಬೇಕಿದ್ರೆ ನೀವೇನೊಂದು ಚೂರು ಎಣ್ಣೆ ಹಾಕ್ಕೊಳ್ಬಹುದು ಟೊಮೆಟೊನ ಒಂದು ಐದು ನಿಮಿಷ ಆದಮೇಲೆ ಈಗ ಡ್ರೈ ಸ್ಪೈಸಸ್ ಹಾಕಬೇಕು ಇದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ ಧನಿಯಾ ಪುಡಿ ಅಚ್ಕಾರದ ಪುಡಿ ಅದಾದಮೇಲೆ ರಾಜ್ಮಾ ಮಸಾಲ ಅಂತ ಸಿಗುತ್ತೆ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಏನು ಮಾಡಿ ಗೊತ್ತಾ ಗರಂ ಮಸಾಲ ಹಾಕ್ಕೊಂಡು ಧನಿಯಾ ಪುಡಿ ಒಂಚೂರು ಎಕ್ಸ್ಟ್ರಾ ಹಾಕಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೇಕು ನಾನಿಲ್ಲಿ ರಾಜ್ಮಾ ಮಸಾಲ ಹಾಕಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಲಾಸ್ಟಲ್ಲಿ ಒಂಚೂರು ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ ಡ್ರೈ ಮ್ಯಾಂಗೋ ಪೌಡರ್ ಒಂಚೂರು ಹಾಕಿದ್ರೆ ರುಚಿ ಚೆನ್ನಾಗಿ ಚೆನ್ನಾಗಿರುತ್ತೆ ಆಗಿರುತ್ತೆ ಇಷ್ಟನ್ನು ಹಾಕಿ ಪೂರ್ತಿ ಎಲ್ಲ ಮಸಾಲೆಗಳೆಲ್ಲ ಹೊಂದ್ಕೊಳ್ಳೋವರೆಗೂ ಒಂದು ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಡ್ರೈ ಆಗಿರುತ್ತಲ್ಲ ಸೊ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಬೇಡ ಹಾಕ್ಕೊಂಡು ಮಸಾಲೆ ನೀರು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೆರೆಸ್ಕೊಂಡು ಒಂದು ಎರಡು ಕುದಿ ಬರೋವರೆಗೂ ವೇಟ್ ಮಾಡಿಕೊ ನೀರು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ತುಂಬ ನೀರಾಗಿಬಿಡತ್ತೆ ಮತ್ತು ರಾಜ್ಮಾ ಬೇಯಿಸ್ಕೊಳಕ್ಕೂ ಸ್ವಲ್ಪ ನೀರು ಇರುತ್ತಲ್ವ ಆ ನೀರನ್ನ ನಾವು ವೇಸ್ಟ್ ಮಾಡೋದಿಲ್ಲ ಇದಕ್ಕೆ ಹಾಕ್ಕೊಳ್ತೀವಿ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಬೇಕು ನೀರಷ್ಟೇ ಈಗ ಮತ್ತೆ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಯಾಕಂದರೆ ನಾವು ಕಾಳು ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ವಾ ಈಗ ರಾಜ್ಮಾ ಕಾಳು ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲಿ ಮಸಾಲೆ ಮತ್ತು ಕಾಳು ಬೇಯಿಸಿರುವಂಥ ನೀರು ಕಾಳು ಎಲ್ಲ ಹೊಂದ್ಕೊಳ್ಳೋವರೆಗೂ ಒಂದು ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಎಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಎರಡು ನಿಮಿಷ ಕುದಿಯೋಕೆ ಬಿಡಬೇಕು ಅದಾದಮೇಲೆ ಕಸೂರಿ ಮೇತಿ ಇರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಇದು ರುಚಿ ಚೆನ್ನಾಗಿರುತ್ತೆ ಮತ್ತು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಕಡೆಯೇನಲ್ಲಿ ನೀನು ಗ್ಯಾಸ್ ಆಫ್ ಮಾಡ್ತೀ ಆಫ್ ಮಾಡ್ತೀವಿ ಅಂತ ಅಂದಾಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಕಿ ಸಲ ಬೆರೆಸ್ಬಿಟ್ಟು ಆಫ್ ಮಾಡಿಬಿಟ್ರೆ ರಾಜಮಾ ಕರಿ ರೆಡಿ ಆಗೋಗುತ್ತೆ ಚಪಾತಿ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ಎಕ್ಸಾಕ್ಟ್ಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಇರುತ್ತೆ ಹಿಂದಿನ ದಿನ ಮತ್ತೆ ಯಾವುದೂ ವೀಡಿಯೋ ಮಾಡ್ಕೊಳಲಿಲ್ಲ ಮಾನೇ ದಿನ ಬೆಳಗಿನ ವೀಡಿಯೋ ಇದು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಈಗ ರಂಗೋಲಿ ಹಾಕ್ತಾ ಇದ್ದೀನಿ ಪೂಜೆಗೆ ಮುಂಚೆ ರಾತ್ರಿ ಮಳೆಯೆಲ್ಲ ಬಂದಿದ್ದು ಬಿಸಿಲಿನ ಅಷ್ಟು ಚುರುಕಿರಲಿಲ್ಲ ಅಂದರೆ ಡಲ್ಲಾಗೇ ಇತ್ತು ಆದರೂ ಈ ಥರ ವೆದರೆಲ್ಲ ಒಂಥರ ಚೆನ್ನಾಗಿರುತ್ತೆ ಎಸ್ಪೆಷಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದಾಗ ಎಲ್ಲಾದರೂ ಇಲ್ಲ ಲಾಂಗ್ ಡ್ರೈವ್ ಹೋಗ್ತಿರ್ಬೇಕಾರೆ ಈ ಥರ ವೆದರ್ ಇದ್ರಂತೂ ಅದೆಷ್ಟು ಚೆನ್ನಾಗಿರುತ್ತೆ ಸೊ ತುಂಬ ದಿನ ಆಯಿತಲ್ಲ ನಾನು ಲಾಂಗ್ ಡ್ರೈವೆಲ್ಲ ಹೋಗಿ ಟ್ರಾವೆಲ್ ಮಾಡಿ ಸೊ ಐ ಮಿಸ್ ದಟ್ ಟ್ರಾವೆಲ್ ಮಾಡೋದು ನಂಗೆ ತುಂಬ ಇಷ್ಟ ಸೊ ತುಂಬಾ ದಿನ ಆಯಿತು ನಾನು ಟ್ರಾವೆಲ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗಿ ಸದ್ಯಕ್ಕಂತೂ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಈ ಥರ ವೆದರ್ ಇದ್ದಾಗೆಲ್ಲ ಲಾಂಗ್ ಡ್ರೈವ್ ನೆಪ್ಕ ಬಂದೇ ಬರುತ್ತೆ ರಂಗೋಲಿ ನನಗೆ ತುಂಬಾನೇ ಫೇವ್ರೆಟ್ ಚಿಕ್ಕ ವಯಸ್ಸಿಂದನೂ ನಾನು ರಂಗೋಲಿ ಹಾಕ್ತೀನಿ ಅಂಡ್ ರಂಗೋಲಿ ನೋಡೋದು ಒಂಥರ ಖುಷಿ ಹೋಗ್ತಾ ಬರ್ತಾ ರಂಗೋಲಿ ನೋಡ್ತಾ ಇದ್ರೆ ಏನೋ ಒಂದು ಖುಷಿ ಅಂತ ಅನ್ಸುತ್ತೆ ಮನೆಗೆ ಒಂದು ಟ್ರೆಡಿಷನಲ್ ಫೀಲ್ ಕೊಡೋದಲ್ಲದೆ ಮನ್ಸಿಗೂ ಹಿತ ನೀಡತ್ತೆ ರಂಗೋಲಿ ಅನ್ನೋದು ನಂಗಂತೂ ತುಂಬಾನೇ ಇಷ್ಟ ಹಲೋ ನಮಸ್ತೆ ಎಲ್ರಿಗೂ ಸೊ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಆ ಈಗ ದೇವ್ರ ಮನೆ ಎಲ್ಲ ಒರೆಸಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಎಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡಬೇಕು ಅದು ಈಗ ಶ್ರಾವಂತಿಗೆ ಹೂವು ಸಿಗ್ತಾ ಇಲ್ಲ ಹಾಗಾಗಿ ಮಲ್ಲಿಗೆ ಹೂವೇ ತಗೊಳ್ತಾ ಇದ್ದೀನಿ ಅದು ನೆನ್ನೆ ಮಳೆ ಎಲ್ಲ ಬಂದಿದ್ರಿಂದ ಹೂ ಕೂಡ ಅಷ್ಟು ಚೆನ್ನಾಗಿ ಸಿಗಲಿಲ್ಲ ಅಷ್ಟು ಫ್ರೆಶ್ ಅನ್ಸಿಲ್ಲ ನನಗೆ ಸರಿ ಎನಿವೇಸ್ ತಂದಿದ್ದೀನಲ್ಲ ಅದೇ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಪೂಜೆ ಮಾಡಿ ನಿನ್ನೆ ಅಂತೂ ಹೂ ಮಳೆ ಆಗೋಯ್ತು ಬಂದು ಅಡುಗೆ ಎಲ್ಲ ಮುಗಿಸಿ ಅದಾದಮೇಲೆ ಮತ್ತೆ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಅಡುಗೆ ಮಾಡಿಬಿಟ್ಟು ಹಾಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಅದು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಅದಕ್ಕೆ ಈಗ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಾನು ಶಾರ್ಟ್ ವಿಡಿಯೋಸ್ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನನಗೆ ಇದು ಅದು ಎರಡು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಮತ್ತು ಡೈಲಿ ಶಾರ್ಟ್ ವಿಡಿಯೋಸ್ ಮಾಡೋಕ್ಕೆ ಇಟ್ ವಿಲ್ ಸೇ ಟೇಕ್ ಸಮ್ ಟೈಮ್ ಸೊ ನನ್ನ ರೆಗ್ಯುಲರ್ ರೊಟೀನ್ ಫಾಲೋ ಮಾಡಿಕೊಂಡು ಮತ್ತು ಪ್ರೆಗ್ನೆನ್ಸಿನಲ್ಲಿ ಕೆಲವು ವಿಷಯಗಳನ್ನ ನಾನು ಫಾಲೋ ಮಾಡ್ತೀನಿ ಲೈಕ್ ಬೆಳಗ್ಗೆ ಹೊತ್ತು ನನ್ನ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಆಗಿರ್ಬೋದು ಮತ್ತು ಕೆಲವು ದೇವಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ಳೋದಾಗಿರ್ಬೋದು ಮತ್ತು ಸಂಜೆ ಹೊತ್ತು ಬೇರೆ ಥರ ರೊಟೀನ್ಸ್ ಇರುತ್ತೆ ಸೊ ಅದನ್ನೆಲ್ಲ ಸ್ಕಿಪ್ ಮಾಡಿ ಇದನ್ನ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಅಥವಾ ಎರಡೂ ಮ್ಯಾನೇಜ್ ಸಹ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಶಾರ್ಟ್ ವಿಡಿಯೋಸ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತಲೇ ಹೇಳ್ಬೋದು ಆದ್ರೂ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ವಿಡಿಯೋನಾದರೂ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾಗ್ತದೆ ಅಂದರೆ ಶಾರ್ಟ್ ವೀಡಿಯೋಸ್ ಹಾಕಿದ್ರೆ ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ರೆಗ್ಯುಲರಾಗಿ ಇಲ್ಲ ಲಾಂಗ್ ರೆಗ್ಯುಲರಾಗಿ ಹಾಕಿದ್ರೆ ಶಾರ್ಟ್ ರೆಗ್ಯುಲರಾಗಿ ಹಾಕೋಕ್ಕಾಗ್ತಿಲ್ಲ ಸೊ ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಇದ್ದೀನಿ ಪೂರ್ತಿ ಬಿಡೋದು ಬೇಡ ಎಷ್ಟಾಗುತ್ತೋ ಅಷ್ಟು ಹಾಕೋಣ ರೆಗ್ಯುಲರಾಗಿ ಮುಂಚೆ ಹೇಗೆ ಆಗ್ತಿದ್ನೋ ಹಾಗೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಈಗ ಬೆಲ್ಲದನ್ನು ಮಾಡ್ಕೊಳ್ತಾ ಇದ್ದೀನಿ ಹಣ್ಣೇನೂ ಇರಲಿಲ್ಲ ಹಾಗಾಗಿ ಬೆಲ್ಲದನ್ನು ಮಾಡಿಬಿಟ್ಟು ಅದನ್ನೇ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೆ ತುಪ್ಪ ಹಾಕಿ ಮೊದಲಿಗೆ ದ್ರಾಕ್ಷಿ ಗೋಡಂಬಿ ಅದಾದ ಅದಾದಮೇಲೆ ಬೆಲ್ಲ ಹಾಕಿ ಇದೇ ಪ್ಯಾನಲ್ಲಿ ಕರಗಿಸ್ಕೊಳ್ಬೋದು ಅಂತ ಹೇಳಿ ಮೊದಲಿಗೆ ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ಕೊಂಡು ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬಾ ಬೇಗ ಮಾಡಿಬಿಡ್ಬೋದು ಈ ರೆಸಿಪಿನ ಅನ್ನ ಮಾತ್ರ ಒಂದು ಮಾಡ್ಕೊಂಡ್ಬಿಟ್ರೆ ಎದ್ದ ತಕ್ಷಣ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದ್ರೆ ಇದನ್ನು ಮಾಡೋದು ತುಂಬ ಸುಲಭ ಮತ್ತು ತುಂಬ ರುಚಿಯಾಗೂ ಇರುತ್ತೆ ಮತ್ತು ಬೆಲ್ಲದನ್ನು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನೈವೇದ್ಯಕ್ಕೆ ಸ್ಪೆಷಲಿ ಶುಕ್ರವಾರದ ನೈವೇದ್ಯ ನೀವೇನಾದರೂ ಮಾಡ್ಕೊಳ್ಬೇಕಂದ್ರೆ ಈ ಥರ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಅದೇ ಪ್ಯಾನ್ಗೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ ಇದೇನು ಪಾಕ ಬರಬೇಕು ಅಂತಲೇ ಏನಿಲ್ಲ ಹಚ್ಚ ಬೆಲ್ಲ ಉಂಡೆ ಬೆಲ್ಲ ಮುದ್ದೆ ಬೆಲ್ಲ ಯಾವ ಬೆಲ್ಲನಾದರೂ ತಗೊಳ್ಬೋದು ನನ್ನ ಹತ್ರ ಇಲ್ಲಿ ಇದು ಬೆಲ್ಲ ಇದು ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ದ ಊರಿಂದ ಹಾಗಾಗಿ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಮತ್ತು ಇದಕ್ಕೆ ಯಾವುದೇ ಕೆಮಿಕಲ್ಸ್ ಕೂಡ ಹಾಕಿರೋದಿಲ್ಲ ಸೊ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು ಮೂರು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಬೆಲ್ಲನೆಲ್ಲ ಕರ್ಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಯಾವುದೇ ಕೆಮಿಕಲ್ ಏನೂ ಇರೋದಿಲ್ಲ ಶುದ್ಧವಾಗಿರುತ್ತೆ ಹಾಗಾಗಿ ನನಗೆ ಈ ಬೆಲ್ಲ ತುಂಬಾ ಇಷ್ಟ ಈ ಬೆಲ್ಲನ ಹಾಗೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲಾ ಮಾಡ್ಕೊಂಡ್ ತಿನ್ನೋದಿಕ್ಕಂತೂ ಹಾಕೊಂಡ್ ತಿನ್ನೋದಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬೆಲ್ಲ ಒಂದ್ ಕುದಿ ಬಂತು ಈಗ ಇದಕ್ಕೆ ನಾವು ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು ತುಂಬಾ ಹಾಕ್ಕೊಳ್ಳೋದೇನು ಬೇಡ ಅನ್ನನ ಒಂದು ಎರಡು ಒಂದೂವರೆ ಬಟ್ಲಷ್ಟು ಅನ್ನ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಬೆಲ್ಲದ ಪಾಕ ಒಂದು ಸ್ವಲ್ಪ ಹೊತ್ತಾದಮೇಲೆ ಅನ್ನ ಎಲ್ಲದನ್ನು ಹೀರ್ಕೊಂಬಿಡುತ್ತೆ ಸೊ ಹಾಗಾಗಿ ಬೆಲ್ಲದ ಪಾಕ ಕಾಣಿಸ್ಬೇಕು ಅನ್ನ ಹಾಕಿದ್ಮೇಲೂ ಪಾಯಸದ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು ಈ ಥರ ಇದ್ದಾಗ ಅನ್ನ ಹೀರ್ಕೊಳ್ಳುತ್ತೆ ಬೆಲ್ಲದ ಪಾಕನ ಹಾಗಾಗಿ ಅದಾದಮೇಲೆ ಇದಕ್ಕೆ ನಾವು ಕೊಬ್ಬರಿ ಇಲ್ಲ ಹಸಿ ಕಾಯಿ ತುರಿ ಯಾವುದನ್ನಾದರೂ ಹಾಕ್ಕೊಳ್ಬೋದು ರುಚಿ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಣ ಕೊಬ್ಬರಿ ತುರಿ ರೆಡಿ ಇರುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಎಲ್ಲ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಬೆರೆಸ್ಕೊಳ್ಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ತುಪ್ಪ ಬೆಲ್ಲದ ಪಾಕ ಅನ್ನ ಕೊಬ್ಬರಿ ಪ್ರತಿಯೊಂದು ಹೊಂದ್ಕೊಳ್ಳೋವರೆಗು ಒಂದು ಎರಡು ನಿಮಿಷ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಅದಾದಮೇಲೆ ಕಡೇನಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅದಾದಮೇಲೆ ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿ ಇಷ್ಟನ್ನು ಹಾಕಿ ಬೆರೆಸಿಬಿಟ್ರೆ ಬೆಲ್ಲದನ್ನು ರೆಡಿ ಆಗೋಗುತ್ತೆ ಇಷ್ಟೇ ತುಂಬ ಬೇಗನೂ ಆಗೋಗುತ್ತೆ ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ ಆದರೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಯಾವಾಗಲಾದರೂ ನಿಮಗೂ ಈ ಥರ ಮಾಡಬೇಕು ಅಂತ ಅನಿಸ್ದಾಗ ಇಲ್ಲ ದೇವ್ರಿಗೆ ಏನಾದರೂ ಪೂಜೆ ಇದ್ದಾಗ ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಫೈನಲಿ ದೇವ್ರ ಮನೆಯೆಲ್ಲ ಒರೆಸಿಟ್ಟಿದ್ದೆ ಆವಾಗಲೇ ಹೂವೆಲ್ಲ ಹಾಕಿ ಕಡೇನಲ್ಲಿ ರಂಗೋಲಿ ಹಾಕಿ ದೀಪ ಹಚ್ಚಬೇಕು ಅಷ್ಟೇ ಬ್ರಹ್ಮ ಜ್ಯೋತಿರ್ಪರಾಯಣ ದೀಪಾ ಸಂಧ್ಯಾ ದೀಪಂ ಸರಸ್ವತಿ ನಾನು ಪೂಜೆ ಮಾಡ್ಬೇಕಾರೆ ಸಮನ್ವಯ ಇದ್ದೇ ಇರ್ತಾಳೆ ಅವಳಿಗೆ ತುಂಬ ಇಷ್ಟ ಪೂಜೆ ಎಲ್ಲ ಮಾಡೋದಕ್ಕೆ ಆರತಿ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಸೊ ಅವಳು ಯಾವಾಗಲೂ ಪೂಜೆನಲ್ಲಿ ಭಾಗಿಯಾಗೇ ಆಗ್ತಾಳೆ ಪೂಜೆ ಎಲ್ಲ ಮುಗೀತು ತಿಂಡಿ ಕೂಡ ಆಯಿತು ಸರಿ ವಿಡಿಯೋ ಎಂಡ್ ಮಾಡೋ ಟೈಮ್ ಕೂಡ ಬಂತು ಸೊ ನಿಮ್ಮೆಲ್ಲರಿಗೂ ಟಾಟಾ ಬೈ ಟಾಟಾ ಬಾಬಾಯ್ ಹೇಳೋಣ ಅಂತ ಕೂತಿದ್ದೀನಿ ಐ ಓಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಮತ್ತೊಂದು ವಿಚಾರ ಎರಡು ರೆಸಿಪೀಸ್ ಹೇಗಿದೆ ಅಂತ ತಿಳಿಸಿ ಮೊನ್ನೆ ದಿನ ನಾನು ಅವಲಕ್ಕಿ ಒಗ್ಗರಣೆ ಮಾಡೋ ತೋರಿಸಿದೆ ಅಲ್ವಾ ತರಕಾರಿ ಎಲ್ಲ ಹಾಕಿ ಅದನ್ನ ನೋಡಿ ಪಾಸಿಟಿವ್ ನೆಗೆಟಿವ್ ಎರಡೂ ತರ ಬಂದಿತ್ತು ಪಾಸಿಟಿವ್ಸ್ ಅಲ್ಲಿ ತುಂಬ ಜನಕ್ಕೆ ಇಷ್ಟ ಆಯಿತು ಅವ್ರ ಮನೇಲಿ ಟ್ರೈ ಮಾಡಿದ್ರಂತೆ ಚೆನ್ನಾಗ್ ಬಂತು ಅಂತ ಹೇಳಿದ್ರು ಕೆಲವ್ರು ಚಿಕ್ಕ ಮಕ್ಳು ಕೊಟ್ಟರೆನು ಮಾಡ್ತಾರೆ ಅದ್ರಲ್ಲಿ ಏನ್ ದೊಡ್ಡ ವಿಷಯ ದೊಡ್ಡ ರೆಸಿಪಿ ಅಂತ ಹಾಕಿದೀರ ಕಮೆಂಟ್ ಮಾಡಿದ್ರು ಹೇಳೋದಂತಂದ್ರೆ ನಾನೇನು ಮನೇಲಿ ಅಡುಗೆ ಮಾಡಿ ಅದನ್ನ ತೋರಿಸ್ತಾ ಇಲ್ಲ ಪ್ರತಿನಿತ್ಯ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನೇ ತೋರಿಸ್ತಾ ಇದ್ದೀನಿ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಆ ರೀತಿ ಇಷ್ಟ ಆಗಿದ್ರೆ ಮಾಡಿ ಅಂತ ಅಷ್ಟೇ ಹೇಳೋದು ಇದ್ರಲ್ಲಿ ಏನೋ ದೊಡ್ಡದಾಗಿ ಹೊಸದಾಗಿ ಟ್ರೈ ಮಾಡಿದ್ದೀನಿ ಅಂತ ನಾನ್ ಹೇಳಿ ತೋರಿಸ್ತಾ ಇಲ್ಲ ಕೆಲವ್ರಿಗೆ ಸಿಂಪಲ್ ರೆಸಿಪೀಸ್ ಬೇಕಾಗತ್ತೆ ಹಾಗಾಗಿ ತೋರಿಸ್ತಾ ಇರ್ತೀನಿ ಸೊ ನಿಮಗೆ ಬೇಡ ಅಂತಂದರೆ ಆ ಪಾರ್ಟ್ನ ನೀವು ಸ್ಕಿಪ್ ಮಾಡ್ಬಿಡ್ಬೋದು ಅಷ್ಟೇ ಹೇಳಬೇಕಾಗಿತ್ತು ಸೊ ಇವತ್ತಿನ ರೆಸಿಪಿ ಕೂಡ ಇಷ್ಟ ಆದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ತಿಳಿಸಿ ಆಯ್ತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಓಕೆ ಟೇಕ್ ಕೇರ್ ಬಾಯ್